ವಿನೋದ್ ರಾಜಕುಮಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರಿ ಬಹುಶಃ ಯಾರು ಕೂಡ ಊಹೆ ಮಾಡಲಿಲ್ಲ ಸರ್ ಇಂತ ಒಂದು ಘಟನೆ ಆಗಿಬಿಡುತ್ತೆ ಅಪ್ಪ ಅವರನ್ನ ನಾವು ಕಳೆದುಕೊಂಡು ಬಿಡ್ತೀವಿ ಅಂತ ಹೇಳಿ ಏನು ಮಾತನಾಡ್ತೀರಾ ಸರ್ ಈ ಸಂದರ್ಭದಲ್ಲಿ ಊಹಿಸಿಕೊಳ್ಳಕಾಗದಿರುವಂತದೇ ಜೀವನದಲ್ಲಿ ನಡೆದೋಯ್ತು ಇವರೇ ಕಂದಾಚಿತ್ರದಲ್ಲಿ ಮಹಾ ದೊಡ್ಡ ದೊಡ್ಡ ದುರಂತ ಇದು ದೊಡ್ಡ ಘಟನೆ ಇದು ನಿಜವಾಗ್ಲೂ ಬಾರಿ ನೋವು ಇದೆ ಅದು ಹೌದು ಸರ್ ಹೌದು ಇದು ಖಂಡಿತ ಇದು ನಾವು ಎಲ್ಲಿಂದ ಅಂತ ಹೇಳಿದ್ರೆ ಪರಮಾತ್ಮನೇ ನಮಗೆ ಕೊಟ್ಟಿರುವಂತ ನೋವು ಅಂತ ತುಂಬಾ ನೋವಾಗ್ತಾ ಇದೆ ಇವರೇ ಊಹಿಸಕ್ಕೆ ಸಾಧ್ಯ ಇದೆ ಇರುವಂತದ್ರಿ ಈಗಲೂ ನನಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಅದು ಅದು ಅಲ್ಲ ಅನ್ನುವಂಥದ್ದೇ ನನ್ನ ಮನೋಭಾವನೆ ಏನಿಲ್ಲ ಅಪ್ಪು ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅಂತ ನನ್ನ ಮನೋಭಾವನೆ ಹೇಳ್ತಾ ಇದೆ ಅಷ್ಟೇ ಇವ್ರೆ ನಿಜ ಸರ್ ನಿಜ ಹೌದ್ರಿ ಹೌದು ಹೌದು ಇವ್ರೆ ಅಪ್ಪು ಅವರನ್ನ ನೀವು ಸಾಕಷ್ಟು ಬಾರಿ ಮಾತನಾಡ್ತಾ ಇದ್ರಿ ಅವರ ಬಗ್ಗೆ ಜೊತೆಗೆ ಕೊನೆ ಬಾರಿ ಯಾವಾಗ ಭೇಟಿ ಆಗಿದ್ರಿ ಸರ್ ನೀವು ಅಯ್ಯೋ ಎಷ್ಟು ನೋವಾಗತ್ತೆ ಇವ್ರೆ ಹಾಗೆ ಹೇಳಿದ್ರು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಒಂದು ಸನ್ನಿವೇಶ ನನ್ಗೆ ನಿದ್ದೆ ಬಂದ್ಬಿಟ್ಟಿದೆ ನಾನು ಒಬ್ಬ ತಲೆ ತೂಗುಡಿಸ್ತಾ ಇದ್ದೀನಿ ಅವರೇ ಅಪ್ಪು ಅವರು ಎಲ್ಲಾ ಕಡೆ ನೋಡ್ಕೊಂಡು ನಾನು ಮಲಗದ್ ನೋಡ್ಬಿಟ್ಟು ನನ್ನ ಮುಖದ ಹತ್ರ ಹೀಗೆ 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 ಎಲ್ಲ ನಾನು ಹೇಳ್ತೀನಿ ಅಂತ ನೋಡ್ಬಿಟ್ಟು ಮಾಡ್ಕೊಂಡು ಹೋದ್ರಂತೆ ಇವತ್ತು ನಾನ್ ಮಾತಾಡ್ಬೇಕು ನಾನ್ ಮುಟ್ಬೇಕು ಅಂದ್ರೆ ಅಪ್ಪು ಇಲ್ವಲ್ಲಾಡಿ ಎಲ್ಲಿದ್ರು ಹೋಗೋದು ಏನ್ರಿ ಬಾಳದು ಎಷ್ಟೇ ಹೇಳೋದು ಇನ್ನು ಮನ್ಸಿಗೆ ಹೊಡೆದೋಗ್ತಾ ಇದ್ದಾರೆ ನೋವಾಗತ್ತೆ ರೀ ಇಲ್ವಲ್ಲಾರಿ ಮಾತಾಡ್ಸ್ಬೇಕು ಅಂದ್ರೆ ಅಪ್ಪು ಇಲ್ವಲ್ಲಾರಿ ನೆನಪಾಗಿ ಹೋಗ್ಬಿಟ್ರಲ್ಲ ರೀ ಬರೀ ನೆನಪು ಹೋಗ್ಬಿಟ್ರಲ್ಲ ರೀ ಹೆಂಗೆ ರೀ ಯಾವ ತರ ರೀ ಜೀರ್ಣಿಸ್ಕೊಡೋದು ದೇವ್ರಿಗೆ ಇದು ಸಹಿಸ್ತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿ ಇಲ್ಲ ಗುರುದಾಗ ನನ್ಗೆ ಏನು ನನಗೆ ನನಗೆ ಒಂಥರ ತುಂಬಾ ಜಿಗುಪ್ಸೆ ಇದೆ ಯಾವತ್ತು ಅಂದಿರುವಷ್ಟು ನೋವು ಜಿಗುಪ್ಸೆ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ನನ್ನ ಮನ್ಸಿಗೆ ತಾಯಿಯವರು ಅಷ್ಟೇ ದಾರಿ ಉದ್ದಕ್ಕೂ ದೇವ್ರೆ ದೇವ್ರೆ ಅಂತ ಕಾಪಾಡಿ ಕಾಪಾಡಿ ಮಾತಾಡ್ಕೊಂಡು ಬಂದು ಏನೋ ಇಲ್ಲ ಅನ್ನೋ ತರ ಆಗ್ಬಿಟ್ಟಲ್ಲ ಇವ್ರೆ ಬಹಳಷ್ಟು ಚಿಕ್ಕ ವಯಸ್ಸು ಸರ್ ಅದರಲ್ಲೂ ಫಿಟ್ನೆಸ್ ಎಷ್ಟೊಂದು ಮಹತ್ವವನ್ನ ಕೊಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇನ್ನೊಂದು ಹೇಳ್ತೀನಿ ಇವ್ರೆ ಬಹಳ ವ್ಯಕ್ತಿ ಅವರು ಅವ್ರ ಮುಖದಲ್ಲಿ ಇರುವಂತ ನನಗೆ ನಗು ಮುಗ್ಧತನ ನನಗೆ ಆಮೇಲೆ ತನ್ನ ಕಂಠನೇ ಜೋರಾಗಿ ಮಾತಾಡ್ತಾ ಇರ್ಲಿಲ್ಲ ಅವ್ರು ಮಾತಾಡೋರು ತುಂಬಾ ಮೆಚ್ಚಿನ ಮಾತಾಡೋರು ಒಂದು ಆಮೇಲೆ ಅವ್ರು ಇನ್ನ 10-20 ವರ್ಷ 50 ವರ್ಷ ಹೋದ್ರು ಅವ್ರ ಅಪ್ಪನೇ ಅವರು ನಿಜ ಸರ್ ನಿಜ ಮಗುನೇ ರೀ ಮಗನ ಹೆಸರಿಗೆ ಸಾಧ್ಯ ಇಲ್ಲ ಅಂತ ಅಪರೂಪ ಜೀವ ನಮ್ ಜೊತೆ ಬರುಕು ಸಾಧ್ಯ ಇಲ್ಲ ರೀ ಸತ್ಯವಾಗಿ ಬರುಕು ಸಾಧ್ಯ ಇಲ್ಲ ಸರ್ ಚಿತ್ರರಂಗದ ಗಣ್ಯರನ್ನೆಲ್ಲ ಮಾತನಾಡಿಸ್ತಾ ಇದ್ವಿ ಚಿತ್ರರಂಗದ ಎಲ್ಲಾ ಗಣ್ಯರನ್ನ ಮಾತನಾಡಿಸ್ತಾ ಇದ್ವಿ ಸರ್ ಮಗು ಮನಸ್ಸು ಅಪ್ಪುದು ಅಂತ ಹೇಳ್ತಾ ಇದ್ರು ಮಗು ಮನಸ್ಸದು ಅಪ್ಪು ಅಂದ್ರೆ ಮಗು ತರ ನಿಷ್ಕಲ್ಮಶ ಹೃದಯದು ಅಂತ ಹೇಳ್ತಾ ಇದ್ರು ಎಲ್ರು ಖಂಡಿತ ಶಬ್ದದಲ್ಲಿ ವರ್ಣನೆ ಮಾಡಿಲ್ಲ ಅವ್ರನ್ನ ನಿಜ ಸರ್ ಅಷ್ಟೊಂದು ಸರಳ ವ್ಯಕ್ತಿ ಇಲ್ಲಿವರೆಗೂ ನಟನೆ ಮಾಡಿದಾರೆ ಅವರು ಅದು ಪ್ರೀತಿ ಅಪ್ಪುಗೆ ಅಪ್ಪು ಅವರು ನಿಜ ಸರ್ ನಿಜ ನಿಮ್ಗೆ ಅಪ್ಪು ಅಂತ ಹೇಳಿದ್ರೆ ಅಪ್ಪು ಅಂತ ಅಪ್ಪು ಅದು ಸಾಮಾನ್ಯ ಅಪ್ಪು ಅಲ್ಲ ಅವರು ಹೌದಿವ್ರೆ ಹೌದು ಸರ್ ನಿಜ ಬಹಳಷ್ಟು ಸರಳ 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 ವ್ಯಕ್ತಿ ನನಗೆ ಹೇಳಕ್ ಏನ್ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗತ್ತೆ ಜಾಸ್ತಿ ನನಗೆ ಮಾತಾಡೋ ಅವಕಾಶ ಆಗಿಲ್ಲ ಅವ್ರ ಜೊತೆಲಿ ಈಗ್ಲೂ ಹೇಳ್ತೀನಿ ಒಂದು ಮೌನ ಪ್ರೀತಿ ಮಾಡಿದೆ ಅಷ್ಟೇ ಹೇಳ್ಬೋದು ಇವ್ರೆ ಓಕೆ ಸರ್ ಥ್ಯಾಂಕ್ ಯು ನಿಜಕ್ಕೂ ಮಾತಾಡಕ್ಕೆ ಆಗ್ಲಿಲ್ಲ ಜಾಸ್ತಿ ರೀ ನೋವು ಆಗತ್ತೆ ರೀ ಯಾವ ತರ ಆಗಿದ್ದೇವ್ರು ಮಾತಾಡಕ್ಕೂ ನಮ್ಗೆ ಅವಕಾಶ ಕೊಡ್ಲಿಲ್ವಲ್ಲ ರೀ ಭೂಮಿ ಮೇಲೆ ಏನ್ರಿ ದೇವ್ರು ಆತರ ದೇವ್ರು ನಿಜಕ್ಕೂ ಕ್ರೂರಿ ಸರ್ ಧನ್ಯವಾದ ಸರ್ ಇಲ್ಲ ಅಂತ ನನಗೆ ಜೀರ್ಣಿಸ್ಕೊಳಕ್ಕೆ ಇನ್ನೂ ಆಗ್ತಾ ಇಲ್ಲ ರೀ ಕಹಿ ಸತ್ಯ ರೀ ಕಹಿ ಸತ್ಯ ರೀ ಅವ್ರ ಕುಟುಂಬ ವರ್ಗದವ್ರಿಗೆ ಏನ್ ಹೇಳೋದು ಹಾಗ್ರಿ ಅವ್ರು ಕೂತ್ಕೊಂಡು ಹೇಳೋದು ಮನೇಲಿ ನೋಡ್ದಾಗ ರೀ ಅದೇ ಹೊಡೆದೋಯ್ತೀವ್ರೆ ಹೌದು ಹೊಡೆದೋಯ್ತೀವ್ರೆ ನಿಜಕ್ಕೂ ಬಹಳ ಚಿಕ್ಕ ವಯಸ್ಸು ಸರ್ ಇಂಥ ಚಿಕ್ಕ ವಯಸ್ಸಲ್ಲಿ ಆಗ್ಬಾರ್ದಾಗುತ್ತೆ ಬಾರಿ ಕಷ್ಟ ಆಯ್ತು ಓಕೆ
ಎಸ್ ನಟ ವಿನೋದ್ ರಾಜ್ ಅವರು ಮಾತನಾಡ್ತಾ ಇದ್ರು. ಬಹಳಷ್ಟು ನೋವಲ್ಲಿದ್ದಾರೆ, ಬಹಳಷ್ಟು ಚಿಕ್ಕ ವಯಸ್ಸಿನಿಂದ ಅಪ್ಪು ಅವರನ್ನ ಬಲ್ಲಂತ ವ್ಯಕ್ತಿ ವಿನೋದ್ ರಾಜ್ ಅವರು ಬಹಳಷ್ಟು ದುಃಖ ತಪ್ತವಾಗಿ ಮಾತನಾಡಿದ್ರು. ಕೊನೆ ಬಾರಿಗೂ ಮಾತನಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತ ಹೇಳಿ ಬಹಳಷ್ಟು ನೋವನ್ನ ತೋಡಿಕೊಂಡ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ನೋವಿನಿಂದ ಮಾತನಾಡಿದ್ರು. ದೇವರು ಕ್ರೂರಿ ಅಂತ ಹೇಳ್ತಾ ಇದ್ರು ವಿನೋದ್ ರಾಜ್ ಅವರು. ಚಿಕ್ಕ ವಯಸ್ಸು 46 ವಯಸ್ಸಿಗೆ ಅವರನ್ನ ಕರೆದುಕೊಂಡು ಬಿಟ್ರಲ್ಲ ಅಂತ ಹೇಳಿ ಬಹಳಷ್ಟು ಮಾತನಾಡ್ತಾ ಇದ್ರು.